ನಮಸ್ಕಾರ ವೀಕ್ಷಕರೇ, ಇವತ್ತು ಶಿಕ್ಷಣ ಮುಖ್ಯವೋ ಮಕ್ಕಳಿಗೆ ಸಂಸ್ಕಾರ ಮುಖ್ಯವೋ ಅಂತಕ್ಕಂಥ ವಿಷಯ ಬಗ್ಗೆ ತಿಳಿದುಕೊಳ್ಳೋಣ. ಶಿಕ್ಷಣ ಅಂದ ತಕ್ಷಣ ತಮ್ಮೆಲ್ಲರ ಗಮನಕ್ಕೆ ಬರ್ತಕ್ಕಂಥದ್ದು ಶಾಲೆ. ಶಿಕ್ಷಣವನ್ನು ಶಾಲೆಯಲ್ಲಿ ಕೊಡ್ತಾರೆ, ಆ ಶಿಕ್ಷಣವನ್ನು ಬೋಧಿಸ್ತಕ್ಕಂಥ ಒಬ್ಬರು ಶಿಕ್ಷಕರು ಇರ್ತಾರೆ ಅಂತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರಿಗೆ ತಿಳಿದಿರತಕ್ಕಂಥ ವಿಷಯ. ಆದರೆ ಸಂಸ್ಕಾರ, ಈ ಸಂಸ್ಕಾರ ಎಲ್ಲಿ ಸಿಗ್ತದೆ, ಯಾರು ಕೊಡ್ತಾರೆ, ಹೇಗೆ ಕೊಡಬೇಕು ಅಂತಕ್ಕಂಥ ಹಲವಾರು ಪ್ರಶ್ನೆಗಳು ನಮ್ಮ ಮುಂದೆ ಉದ್ಭವ ಆಗ್ತವೆ. ಸಂಸ್ಕಾರ ಅನ್ನೋದು ಮಗುವಿನ ಕುಟುಂಬದಿಂದಲೇ ಸಿಗ್ತಕ್ಕಂಥ ಒಂದು ವಿಷಯವಾಗಿದೆ. ಜನನಿ ತಾನೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಎನ್ನುವಂತೆ ಮಗು ಜನಿಸಿದ ತಕ್ಷಣವೇ ಆ ತಾಯಿಯಿಂದ ಸಂಸ್ಕಾರ ಸಿಗಲಿಕ್ಕೆ ಪ್ರಾರಂಭ ಆಗ್ತದೆ. ಆ ಮಗು ಬೆಳೀತಾ ಬೆಳೀತಾ ಹೋದಾಗ ಆ ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರಿಂದ, ಪರಿಸರದಿಂದ ಮಗುವಿಗೆ ಸಂಸ್ಕಾರ ದೊರೆಯಲು ಪ್ರಾರಂಭವಾಗ್ತದೆ. ಆದರೆ ಇವತ್ತಿನ ಪ್ರಚಲಿತ ಪರಿಸ್ಥಿತಿಯಲ್ಲಿ ಆ ಸಂಸ್ಕಾರ ಅಂತಕ್ಕಂಥ ಶಬ್ದ, ಆ ಸಂಸ್ಕಾರ ಅಂತಕ್ಕಂಥ ವಿಷಯ ನಮ್ಮೆಲ್ಲರನ್ನು ಬಿಟ್ಟು ದೂರ ಸರಿತಕ್ಕಂಥ ಸಂದರ್ಭಗಳನ್ನು ನಾವೆಲ್ಲರೂ ಕಾಣ್ತಾ ಇದ್ದೇವೆ. ಹಿಂದೆ ಕುಟುಂಬದಲ್ಲಿ ಹಲವಾರು ಜನರು ಸೇರಿ ಒಟ್ಟೊಟ್ಟಾಗಿ ಬದುಕುವುದನ್ನು, ಬಾಳುವುದನ್ನು ನೋಡಿದ್ದೇವೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ತುಂಬ ಕುಟುಂಬ ಒಡೆದು ಹೋಗಿ ಏಕ ಕುಟುಂಬ ಅಂತಕ್ಕಂಥ ವ್ಯವಸ್ಥೆ ಬಂದುಬಿಟ್ಟಿದೆ. ನಾನು, ನನ್ನ ಪತ್ನಿ, ನನ್ನ ಮಗು ಒಂದು ಮನೆಯಲ್ಲಿ ಸೇರಿ ಬದುಕಿದರೆ ನಮ್ಮ ಜೀವನ ಸುಖಮಯವಾಗಿರ್ತದೆ. ತುಂಬ ಕುಟುಂಬದಲ್ಲಿ ಇರಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಹೀಗಾಗಿ ನಾವು ತುಂಬ ಕುಟುಂಬವನ್ನು ಬಿಟ್ಟು ಹೊರಗಡೆ ಬಂದು ನಮ್ಮದೇ ಆದಂಥ ಒಂದು ಕುಟುಂಬವನ್ನು ಕಟ್ಟಿಕೊಂಡು ಆ ಕುಟುಂಬದಲ್ಲಿ ಸತಿ ಪತಿ, ಮಗ ಮಗಳು ಸೇರಿ ಬಾಳ್ತಕ್ಕಂಥ ಒಂದು, ಕೂಡಿ ಬಾಳ್ತಕ್ಕಂಥ ಒಂದು ವ್ಯವಸ್ಥೆ ಈ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೇವೆ. ತುಂಬ ಕುಟುಂಬದಲ್ಲಿ ನಾವು ಬದುಕ್ತಾ ಇದ್ದಾಗ ಆ ಕುಟುಂಬದಲ್ಲಿ ಅಜ್ಜ ಅಜ್ಜಿ, ದೊಡ್ಡಮ್ಮ ದೊಡ್ಡಪ್ಪ, ಚಿಕ್ಕಪ್ಪ ಚಿಕ್ಕಮ್ಮ, ಅಣ್ಣ ಅಕ್ಕ, ಹೀಗೆ ಹಲವಾರು ಕುಟುಂಬಸ್ಥರೆಲ್ಲರೂ ಸೇರಿ ಒಂದೇ ಕಡೆ ವಾಸವಿದ್ದು, ಒಂದೇ ಒಲೆ ಮೇಲೆ ಅಡುಗೆ ಮಾಡಿ, ಒಂದೇ ಮನೆಯಲ್ಲಿ ಮಲಗಿಕೊಳ್ಳುವ ವ್ಯವಸ್ಥೆಯಲ್ಲಿ ಹಿಂದಿನ ಜನ ತಮ್ಮ ಜೀವನವನ್ನು ಸಾಗಿಸ್ತಾಯಿದ್ರು. ಆಗ ಮನೆ ತುಂಬ ಮಕ್ಕಳಿದ್ರೂ ಸಹಿತ ಆ ಮನೆಯ ಹಿರಿಯ, ಆ ಮನೆಯ ಮುಖಂಡ, ಆ ಮಕ್ಕಳು ಎಲ್ಲಾದರೂ ತಪ್ಪಿದ್ದರೆ, ಆ ಮಕ್ಕಳಿಗೆ ಎಲ್ಲಾದರೂ ಎಡವಿದರೆ, ಆ ಮಕ್ಕಳಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಶಬ್ದದಲ್ಲಿ ಅನರ್ಥವಾಗಿದ್ದರೆ ಅದನ್ನು ತಿದ್ದತಕ್ಕಂಥ ಬುದ್ಧಿವಾದನ ಹೇಳ್ತಕ್ಕಂಥ ಅಜ್ಜಿ ಅಜ್ಜ ಮನೆಯಲ್ಲಿದ್ದರು, ದೊಡ್ಡಮ್ಮ ದೊಡ್ಡಪ್ಪ ಮನೆಯಲ್ಲಿದ್ದರು. ಇವತ್ತಿನ ಪರಿಸ್ಥಿತಿಯಲ್ಲಿ ಅವರೆಲ್ಲರೂ ಹೋಗಿಬಿಟ್ಟಿದ್ದಾರೆ. ನಾನು, ನನ್ನ ಕುಟುಂಬ ಚೆನ್ನಾಗಿರಬೇಕು, ನಾನು ಆರ್ಥಿಕವಾಗಿ ಸಬಲನಾಗಬೇಕು, ನನ್ನ ಜೀವನವನ್ನು ಕಟ್ಕೊಳ್ಬೇಕು ಅಂತಕ್ಕಂಥ ಒಂದು ವಿಷಯದೊಂದಿಗೆ ನಾವು ಹುಟ್ಟಿದಂಥ, ನಾವು ಬೆಳೆದಂಥ ಒಂದು ಗ್ರಾಮವನ್ನು, ಪಟ್ಟಣವನ್ನು, ಕ್ಷೇತ್ರವನ್ನು ಬಿಟ್ಟು ಕೆಲಸಕ್ಕಾಗಿ ಬೇರೆ ಕಡೆ ಹೋಗಿ ನಾವು ಜೀವನವನ್ನು ಸಾಗಿಸ್ತಾ ಇದ್ದೀವಿ. ಅಲ್ಲಿ ಸತಿ ಪತಿ ಇಬ್ಬರು, ಅವರೊಂದಿಗೆ ಮಗ ಮತ್ತು ಮಗಳು ಅಥವಾ ಮಕ್ಕಳು ಇಬ್ಬರು ಎಲ್ಲರೂ ಸೇರಿ ಒಂದೇ ಕಡೆ ಮಣಿಯನ್ನು ಮಾಡಿ ಉಳ್ಕೊಳ್ತಕ್ಕಂಥ ಒಂದು ಘಟನೆಗಳನ್ನು ನೀವೆಲ್ಲ ನೋಡ್ತಾಯಿದ್ರಿ. ಸತಿ ಪತಿಯೊಬ್ಬರು ಕೆಲಸದಲ್ಲಿದ್ದಾರೆ, ದಿನನಿತ್ಯ ತಮ್ಮ ಕೆಲಸಕ್ಕಾಗಿ ನಿಗದಿಪಡಿಸಿದ ಸಮಯಕ್ಕೆ ಅವರು ಕೆಲಸಕ್ಕೆ ಹೋಗಬೇಕು. ಮಕ್ಕಳು ಸಣ್ಣವರಿದ್ದಾರೆ, ಅವರ ಲಾಲನೆ ಪಾಲನೆ ನೋಡಿಕೊಳ್ಳೋರು ಯಾರು, ಅವ್ರಿಗೆ ಸಂಸ್ಕಾರ ನೀಡುವವರು ಯಾರು ಅಂತಕ್ಕಂಥ ಹಲವಾರು ಸಮಸ್ಯೆಗಳು ಉದ್ಭವಿಸತಕ್ಕಂಥ ಪ್ರಸಂಗಗಳನ್ನು ತಾವೆಲ್ಲ ಕಾಣ್ತಾ ಇದ್ದೀರಿ. ಆ ಸಂದರ್ಭದಲ್ಲಿ ಆ ಸತಿಪತಿಗಳು ತಮ್ಮ ಮಕ್ಕಳನ್ನು ಶಿಶುಪಾಲನಾ ಕೇಂದ್ರಗಳಿಗೆ ಬಿಟ್ಟು ತಮ್ಮ ಕೆಲಸಕ್ಕೆ ಹೊರಟು ಹೋಗ್ತಾರೆ. ಮುಂಜಾನೆಯಿಂದ ಸಾಯಂಕಾಲದವರೆಗೆ ಮಕ್ಕಳು ಆ ಕೇಂದ್ರದಲ್ಲಿ ಉಳಿದು ಆ ಕೇಂದ್ರದ ಮೇಲ್ವಿಚಾರಕರು ಕೊಡ್ತಕ್ಕಂಥ ಒಂದು ಸಂಸ್ಕಾರ, ಕೊಡ್ತಕ್ಕಂಥ ಒಂದು ಆಚಾರ ವಿಚಾರ ಆಹಾರಗಳನ್ನು ಸೇವಿಸುತ್ತಾ ಬೆಳೆಯುತ್ತಾರೆ. ಕೆಲಸಕ್ಕೆ ಹೋದ ತಂದೆ ತಾಯಿಗಳು ಮನೆಗೆ ಬರ್ತಾರೆ, ಶಾಲೆ ಕಾಲೇಜ್ಗೆ ಹೋದ ಮಕ್ಕಳು ಮನೆಗೆ ಬರ್ತಾರೆ. ಮನೆಗೆ ಬಂದ ತಕ್ಷಣ ಮಕ್ಕಳು ಅವರವರ ಶಾಲಾ ಕಾಲೇಜುಗಳ ಕೆಲಸದಲ್ಲಿ ತೊಡ್ಕೊಳ್ತಾರೆ. ತಂದೆ ತಾಯಿ ಅವರು ತಮ್ಮ ಕೆಲಸದಲ್ಲಿ ಆಫೀಸಲ್ಲಿ ಉಳಿದಂಥ ಕೆಲಸಗಳನ್ನು ಮನೆಗೆ ತಂದು ಮಾಡೋದಾಗಲಿ, ತಾಯಿ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡೋದಾಗಲಿ, ಹಲವಾರು ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಮಕ್ಕಳೊಂದಿಗೆ ಮಾತನಾಡಲು ಸಮಯ ಕಳೆಯಲು ತಂದೆ ತಾಯಿಗಳಿಗೆ ಸಮಯವಿಲ್ಲ. ಮಕ್ಕಳಿಗೆ ತಂದೆ ತಾಯಿಗಳ ಜೊತೆ ಸೇರಿ ಸಮಯ ಕಳೆಯಲು ಅವ್ರಿಗೂ ಸಮಯವಿಲ್ಲ. ಈ ಸಂದರ್ಭದಲ್ಲಿ ಮಕ್ಕಳಿಗೆ ನೀಡಬೇಕಾದ ಕೊಡಬೇಕಾದ ಸಂಸ್ಕಾರ ಸಿಗ್ತಾ ಇಲ್ಲ. ಹೀಗಾಗಿ ಮಕ್ಕಳು ಸಂಸ್ಕಾರದಿಂದ ವಂಚಿತರಾಗಿ ಬೆಳೀತಕ್ಕಂಥ ಒಂದು ವಾತಾವರಣ ನಿರ್ಮಾಣವಾಗಿರುವುದು ತಮ್ಮೆಲ್ಲರಿಗೂ ತಿಳಿದಿರುವ ವಿಷಯವಾಗಿದೆ. ಕಾರಣ, ಮಕ್ಕಳಿಗೆ ಶಿಕ್ಷಣ ಮುಖ್ಯವೋ ಸಂಸ್ಕಾರ ಮುಖ್ಯವೋ ಅಂತಕ್ಕಂಥ ಒಂದು ವಿಷಯ ಬಂದಾಗ ಶಿಕ್ಷಣ ಮತ್ತು ಸಂಸ್ಕಾರ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಈ ಸಂಸ್ಕಾರ ಮತ್ತು ಶಿಕ್ಷಣ ಒಟ್ಟೊಟ್ಟಿಯಾಗಿ ಸಾಗಿದಾಗ ಆ ಮಕ್ಕಳು ಸಮಾಜದಲ್ಲಿ ಉತ್ತುಂಗಕ್ಕೆ ಏರಲು ಸಾಧ್ಯ. ಕಾರಣ, ಸಂಸ್ಕಾರ ಅನ್ನೋದು ಬಹಳ ಮುಖ್ಯ. ನಮ್ಮ ಮಕ್ಕಳನ್ನು ಒಳ್ಳೆಯ ನಾಗರಿಕರನ್ನಾಗಿ, ಒಳ್ಳೆಯ ಸಾಧಕರನ್ನಾಗಿ, ಮಹಾನ್ ವ್ಯಕ್ತಿಗಳನ್ನಾಗಿ ರೂಪಿಸಬಹುದು. ಆ ರೂಪಿಸುವ ಜವಾಬ್ದಾರಿ, ಆ ರೂಪಿಸುವ ಹೊಣೆ ನಮ್ಮ ನಿಮ್ಮೆಲ್ಲರ ಮೇಲಿದೆ. ಅದನ್ನು ನಾವು ಮಾಡೋಣ. ನಮ್ಮ ದೇಶಕ್ಕಾಗಿ, ಜಗತ್ತಿಗಾಗಿ ಒಂದು ಒಳ್ಳೆಯ ವ್ಯಕ್ತಿಗಳನ್ನು, ಮಕ್ಕಳನ್ನು ನೀಡೋಣ ಎನ್ನುವ ವಿಷಯನ ತಮ್ಮ ಮುಂದೆ ಇಡುತ್ತಾ ಈ ಸಂಚಿಕೆಯನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಹೊಸ ವಿಷಯದೊಂದಿಗೆ ತಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.